ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಜೆಎಸ್ ಬಸವರಾಜುರವರು ಮಧುಗಿರಿ ತಾಲೂಕು ಬಡವನಹಳ್ಳಿಯಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು. ತುಮಕೂರು ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾದ ಜೆಎಸ್ ಬಸವರಾಜು ಬಡವನಹಳ್ಳಿಯಲ್ಲಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ರಮೇಶ್ ರೆಡ್ಡಿ, ಮಾಜಿ ಶಾಸಕ ಗಂಗಾ ಹನುಮಯ್ಯ ಹಾಗೂ ಶಿವಪ್ರಸಾದ್, ದೊಡ್ಡೇರಿ ಹೋಬಳಿಯ ಬಿಜೆಪಿ ಅಧ್ಯಕ್ಷರಾದ ಪ್ರಸನ್ನಕುಮಾರ್ ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಬಡವನಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆಲ್ಲ ಆಜುಬಾಜು ಗ್ರಾಮದ ಎಲ್ಲ ನನ್ನ ಆತ್ಮೀಯ ರೈತ ಬಂಧುಗಳೇ, ನಮ್ಮ ಜೊತೆಯಲ್ಲಿ ಆಗಮಿಸಿರ್ತಕ್ಕಂಥ ಸುರೇಶ್ ರೆಡ್ಡಿ ಅವರೇ, ಸಾರಿ ರಮೇಶ್ ರೆಡ್ಡಿ ಅವರೇ, ಹಾಗೂ ಕೂಡ ನಮ್ಮ ತುಮಕೂರಿನ ಸ್ನೇಹಿತರು, ಮಾಜಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು, ಹಾಲಿ ರೈತ ಮೋರ್ಚಾ ರಾಜ್ಯದ ಉಪಾಧ್ಯಕ್ಷರು ಆಗಿರತಕ್ಕಂಥ ಶಿವಪ್ರಸಾದ್ ರವರೇ, ಮೇಡಮ್ ನಮ್ಮ ಮಾಜಿ MLA ಅವರಾಗಿರ್ತಕ್ಕಂಥ ಗಂಗನಮಯ್ಯನವರೇ, ನಾಗರಾಜ್ರವರೇ, ಬಡವನಹಳ್ಳಿ ನಾಗರಾಜ್ರವರೇ, ಹೋಬಳಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರೇ, ಪಾಂಡ್ರ ನಮ್ಮ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಪಾಂಡುರಂಗರೆಡ್ಡಿ ಅವರೇ ಸ್ನೇಹಿತರೆ, ಹಿರಿಯರಾಗಿರ್ತಕ್ಕಂಥ ರಂಗಪ್ಪನವರೇ ಸ್ನೇಹಿತರೆ, ನನಗೆ ಬಡವನಹಳ್ಳಿ ಏನು ಬಹಳ ಚಿರಪರಿಚಿತ. ಸುಮಾರು 7 ಸಾರಿ ನನಗೆ ಆಗಲೇ ಮತ ಹಾಕಿದ್ದೀರಿ, 8ನೇ ಸಾರಿ ತಮ್ಮನ್ನ ಮತ ಹಚ್ಚಿಸ್ತಕ್ಕಂಥ ಒಂದು ಸನ್ನಿವೇಶ. 4 ಬಾರಿ ಜಯಭೇರಿ ಬರ್ಸಿದ್ದೀರಿ, 5ನೇ ಬಾರಿ ಜಯಭೇರಿಗೋಸ್ಕರವಾಗಿ ತಮ್ಮನ್ನ ಮತಯಾಚಿಸಲಿಗೆ ಬಂದು ತಮ್ಮ ಮುಂದೆ ನಿಂತಿದ್ದೇನೆ ಸ್ನೇಹಿತರೆ. ಕಟೇರಿ ಹೋಬಳಿ ಮತ್ತು ಈ ಭಾಗದ ಗ್ರಾಮಗಳು ನಮಗೆ ಯಾವಾಗಲೂ ಕೂಡ ಚಿರಪರಿಚಿತ. ಹಿಂದೆ ನಾನು ಚುನಾವಣೆಯಲ್ಲಿ ಪ್ರಪ್ರಥಮವಾಗಿ ಸ್ಪರ್ಧಿಸತಕ್ಕಂಥ ಒಂದು ಸನ್ನಿವೇಶದಲ್ಲಿ ಈ ದೊಡ್ಡೇರಿ ಹೋಬಳಿನಲ್ಲಿ ನನಗೆ 13,000 ಲೀಡನ್ನು ಕೊಟ್ಟಂತ ಒಂದೇ ಒಂದು ಹೋಬಳಿ ಇವತ್ತು ಯಾರಾದರೂ ಕೂಡ ನಮ್ಮ ಜಿಲ್ಲೆಯಲ್ಲಿದ್ದರೆ ಅದು ದೊಡ್ಡೇರಿ ಹೋಬಳಿ ಮತ್ತು ಬಡವನಹಳ್ಳಿ ಭಾಗ ಅಂತ ನಾನು ಅದು ಪಡಬಹುದು. ತೀರ್ಕೊಂಡಿದ್ದಂಥ ಸನ್ನಿವೇಶ ರಾಜೀವ್ ಗಾಂಧಿ ಅವರ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಇವತ್ತು ಆದಂಥ ಚುನಾವಣೆ. ಈಗ ಚುನಾವಣೆ ನಡೀತಕ್ಕಂಥದ್ದು ನಮ್ಮ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ರಾಷ್ಟ್ರದ ಅಭ್ಯುದಯಕ್ಕೋಸ್ಕರವಾಗಿ ಇಡೀ ದೇಶವನ್ನೇ ಇವತ್ತು ಗುರುಪಾಗಿಟ್ಟು ರಾಷ್ಟ್ರಕ್ಕೋಸ್ಕರವಾಗಿ ಅಳಿದು ದೂಡಿತಕ್ಕಂಥ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರವನ್ನು ಮತ್ತೊಂದು ಸಾರಿ ತರೋದಕ್ಕೆ ತಾವೆಲ್ಲ ಕಂಕಣಪಟ್ಟು ನಿಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ಕಾರಣ ರಾಷ್ಟ್ರದ ಹಿತಕ್ಕಾಗಿ, ಕರಿ ಕಾಯುವ ಉದ್ದೇಶಕ್ಕಾಗಿ, ರಾಷ್ಟ್ರದ ಹಿತರಕ್ಷಣೆಗೋಸ್ಕರವಾಗಿ ಜನಗಳ ಅಭಿಲಾಷೆ ಏನು ಎಂಬತಕ್ಕಂಥ ಅರಿತಿರ್ತಕ್ಕಂಥ ಒಬ್ಬ ಬಡತನದಿಂದ ಬಂದಿರತಕ್ಕಂಥ ಒಬ್ಬ ಮೋದಿಯವರು ಇವತ್ತು ನಮ್ಮನ್ನು ನಾಯಕರಾಗಿ ಇವತ್ತು ಹೊರಹೊಮ್ಮಿ ಇಡೀ ರಾಷ್ಟ್ರದಲ್ಲಿ ಪ್ರಪಂಚದಲ್ಲಿ ಅತ್ಯುತ್ತಮ ನಾಯಕರಿಸಿಕೊಂಡಿರತಕ್ಕಂಥ ಮೋದಿಯವರಿಗೆ ನಮ್ಮ ಪೂರ್ಣ ಬೆಂಬಲ ಕೊಡಬೇಕು ಎಂಬತಕ್ಕಂಥ ಅಭಿಲಾಷೆಯಿಂದ ನಾವೆಲ್ಲ ಬರುತ್ತೇವೆ ಸ್ನೇಹಿತರೆ. ನಮಗೆಲ್ಲ ಗೊತ್ತಿದೆ, ಮೊನ್ನೆ ತಾನೇ ಎರಡು ಪಕ್ಷ ಎರಡು ಪಾರ್ಟಿ ಅವರು ಎರಡು ಪಾರ್ಲಿಮೆಂಟ್ ಮೆಂಬರ್ಗಳು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಜೊತೆ ಸೇರ್ಕೊಂಡು ಇವರೆಲ್ಲ ಚೌಚೌಪಾತ್ ಮಾಡ್ಕೊಂಡಿರ್ತಕ್ಕಂಥದ್ದು, ಇಡೀ ರಾಷ್ಟ್ರದಲ್ಲಿ ಎಲ್ಲಾ ಚೌಚೌಪಾತ್ ಪಾರ್ಟಿಗಳೆಲ್ಲ ಸೇರಿ ಒಂದು ಘಟಬಂಧನ ಅಂತ ಮಾಡ್ಕೊಂಡು ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಸುಮಾರು 18 ಜನ ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಅವರಲ್ಲಿ ನಮ್ಮ ಪಕ್ಷದ ಪ್ರೈಮ್ ಮಿನಿಸ್ಟರ್ ಯಾರಂದ್ರೆ ನರೇಂದ್ರ ಮೋದಿ ಅಂತ ಹೇಳ್ತೀವಿ, ಅವರ ಪ್ರೈಮ್ ಮಿನಿಸ್ಟರ್ ಯಾರು ಅಂದ್ರೆ ಯಾರು ಹೇಳಕ್ಕಾಗೋದಿಲ್ಲ. ಎಲ್ಲರೂ ಒಂದೊಂದು ತಿಂಗಳು ಹಂಚಿರಬೇಕಾದಂತ ಒಂದು ಪರಿಸ್ಥಿತಿ ಬರಬಹುದು ದೇಶ. ಅದಕ್ಕೋಸ್ಕರ ರಾಷ್ಟ್ರದ ಭದ್ರತೆಗೋಸ್ಕರವಾಗಿ, ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರವಾಗಿ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕ ನರೇಂದ್ರ ಮೋದಿ ಅವರು ಈ ರಾಷ್ಟ್ರವನ್ನು ಸುಭದ್ರವಾಗಿ ಆಡ್ತಕ್ಕಂತ ಒಂದು ಶಕ್ತಿ ಕೊಡಬೇಕಾದ್ರೆ ನಿಮ್ಮ ಒಳ ಪೂರ್ಣವಾಗಿರತಕ್ಕಂತ ಅಭಿಮಾನಿಮಾಪೂರ್ವಕವಾಗಿರ್ತಕ್ಕಂಥ ಮತಗಳ ಅಭಿಲಾಷೆ ಇವತ್ತು ನಮಗೆ ಬೇಕಾಗಿದೆ. ನೀವು ಏನು ಮತ ಆಗ್ತೀರಿ ಅದೋ ಇವತ್ತು ನರೇಂದ್ರ ಮೋದಿಯವರ ಗೆಲುವಿಗೆ ಕಾರಣೀಭೂತವಾಗ್ತದೆ. ಒಂದೊಂದು ಮತನೂ ಕೂಡ 543 ಕ್ಷೇತ್ರದಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಒಂದೊಂದು ಮತನೂ ಕೂಡ ಬಹಳ ಪವಿತ್ರವಾಗಿ ಇವತ್ತು ನರೇಂದ್ರ ಮೋದಿ ಅವರಿಗೆ ಸೇರಿದ್ರೆ ಕೊನೆಯ ಪಕ್ಷ ಇವತ್ತು ನಮ್ಮ ಪಕ್ಷ 300 ಮೇಲ್ಪಟ್ಟು ಗೆಲ್ಲತಕ್ಕಂಥ ಒಂದು ಸನ್ನಿವೇಶವನ್ನು ಇವತ್ತು ಹೊಂದಿದೆ. ತವರ ಬಲ್ಲ ಸಮೀಕ್ಷೆಗಳನ್ನೆಲ್ಲ ನೋಡ್ತಾ ಇದ್ದೀರಿ, ಯಾವ್ಯಾವ ಪತ್ರಿಕೆ ಸಮೀಕ್ಷೆ ಏನು ಹೇಳ್ತದೆ ಅಂತನ. ಮೊನ್ನೆ ತಾನೇ ಸುಮಾರು 5 ಕೋಟಿ 63 ಲಕ್ಷ ಜನಗಳ ಒಂದು ಸಮೀಕ್ಷೆ ನಡೀತು.
ಸಿ ವಾಟರ್ ಮತ್ತು ಇನ್ನೊಂದು ಯಾವ್ದೋ ಪತ್ರಿಕೆ ಫಾರಿನ್ ಪತ್ರಿಕೆ ಇಬ್ಬರುಗಳು ಕೂಡ ಮಾಡಿದ್ರು. ನಿಮ್ಗೆ ಯಾರು ಪ್ರಧಾನಿಗಳಾಗಬೇಕು ಅಂತ ಹೇಳಿದಾಗ ನರೇಂದ್ರ ಮೋದಿ ಅವರಿಗೆ 85% ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕು ಅಂತ ಈ ದೇಶದ ಜನತೆ ಬಯಸ್ತು. ರಾಹುಲ್ ಗಾಂಧಿಗೆ ಎಚ್ಚರ ಹೇಳಿದ್ರು 2.5%. ಅದೇ ರೀತಿ ನಮ್ಮ ಚಂದ್ರಬಾಬು ನಾಯ್ಡು ಅವರಿಗೆ 0, ದೇವರಾಜ ನಮ್ಮ ದೇವೇಗೌಡ ಅವರಿಗೆ 0, ಮುಲಾಯಂ ಸಿಂಗ್ ಯಾದವ್ ಮತ್ತು ಅವರವರಿಗೆಲ್ಲ 2% ಹೇಳಿದ್ರು. ಈ ರೀತಿ ನಮ್ಮ ಉಮಾ ಭಾರತಿ ಅವ್ರಿಗೂ ಕೂಡ ಏನು ಕೇಳಲಿಲ್ಲ ಯಾರು ನನ್ನ ಕುಟುಂಬ ಭಾರತಿಗೆ. ಅದೇ ಮಮತಾ ಬ್ಯಾನರ್ಜಿ ಕೇಳಿದ್ರು, ಅವ್ರಿಗೆ 1.5% ಬಂತು. ಅದೇ ರೀತಿ ಮಾಯಾವತಿಯವರಿಗೆ 3.5% ಬಂತು. ಇದು ನಮ್ಮ ದೇಶದ ಚರಿತ್ರೆ. ಅದಕ್ಕೋಸ್ಕರವಾಗಿ ಜನಗಳ ಹಿತಕ್ಕೋಸ್ಕರವಾಗಿ ನಾವೇನಾದ್ರೂ ಕೂಡ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಸಫಲವಾಗಬೇಕಾದ್ರೆ ನರೇಂದ್ರ ಮೋದಿ ಮತ್ತೊಂದು ಸಾರಿ 5 ಚುಕ್ಕಾನು ಹಿಡಿಬೇಕು ಈ ದೇಶವನ್ನು ಅಂತಕ್ಕಂಥದ್ದನ್ನ ಪ್ರಜ್ಞಾವಂತರಿಂದ ಹಿಡಿದು ಕೊನೆ ಮಟ್ಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ನರೇಂದ್ರ ಮೋದಿ ಅವರು ಬೇಕಾಗಿದ್ದಾರೆ ಎಂಬತಕ್ಕಂಥ ಅರಿವನ್ನು ಇವತ್ತು ಮೂಡಿಸ್ಕೊಟ್ಟಿದ್ದಾರೆ ಇವತ್ತು ಸ್ನೇಹಿತರೆ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ನಮ್ಮ ಪ್ರಧಾನಿ ಆಗಬೇಕಾಗಿದೆ. ಇಲ್ಲಿ ದೇವೇಗೌಡರ ವಿಚಾರ ಕನಕಪುರದಲ್ಲೋಗಿ ನಿಂತು ಗೆದ್ರು, ಒಂದ್ಸರಿ ಅಲ್ಲಿ ಸೋತರು, ಒಂದ್ಸರಿ ಮಂಡ್ಯಕ್ಕೆ ಹೋದ್ರು, ಹಾಸನದಲ್ಲಿ ಸೋತರು ಗೆದ್ರು. ನೀವೀಗ ತುಮಕೂರಿಗೆ ಒಕ್ಕರಿಸೋರು ಇವತ್ತು ನಾನು ಯಾಕೆ ಒಕ್ಕರಿಸೋರು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ತುಮಕೂರಿನ ಭಾಗಕ್ಕೆ ಯಾರಾದ್ರೂ ಕೂಡ ಶತ್ರುಗಳು ರಾಜಕೀಯದಲ್ಲಿದ್ರೆ ಮೊದಲನೇವರೇ ಈ ದೇವೇಗೌಡರು. ಹೇಮಾವತಿ ನೀರು ತರೋದಕ್ಕೆ 45 ಕಾಲ ಸತಾಯಿಸಿದ್ರು. ಇಲ್ಲಿದ್ದೆಲ್ಲ ಕೋಟ್ಲೆ ಕೊಟ್ರು, ತೊಂದರೆ ಕೊಟ್ರು. ಪುಣ್ಯಾತ್ಮ ವೀರೇಂದ್ರ ಪಾಟೀಲ್ ಕಾಲ ಮುಖ್ಯಮಂತ್ರಿ ಆದಂತ ಕಾಲದಲ್ಲಿ ಅವೆಲ್ಲ ತರಲೆಗಳನ್ನೆಲ್ಲ ಬಗೆಹರಿಸಿ ನೀರನ್ನ ಕೊಡೋದಕ್ಕೆ ಇವತ್ತು ಕೆನಾಲ್ ಅನ್ನ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮ ಆಯ್ತು. ವೀರಪ್ಪ ಮೈಲಿ ಕಾಲದಲ್ಲಿ ನಮ್ಮ ಭಾಗಕ್ಕೆ ನೀರು ಬಂತು, ಅಷ್ಟೋ ಇಷ್ಟೋ ನೀರು ಬಂದು ಎಲ್ಲ ಬದುಕೊಂಡ್ರು. ಕುಡಿಯೋ ನೀರಿಗೋಸ್ಕರವಾಗಿ ನಿಮ್ಮ ಮಧುಗಿರಿ ತಾಲೂಕಿಗೂ ಕೂಡ ನೀರು ಬಂತು. ಸಿದ್ದಾಪುರದ ಕೆರೆಗೆ ಈ ವರ್ಷ ಅದಕ್ಕೂ ಪಂಗ್ನಾಮ ಹಾಕಿದ್ರು, ರೇವಣ್ಣ ಅವರು ನೀರು ಕೊಡಲಿಲ್ಲ. ಹೊಟ್ಟಕೆರೆ ತಾಲೂಕಿನಲ್ಲಿ 16 ಕೆರೆಗೆ ನೀರು ಕೊಟ್ಟಿದ್ರು, ಈ ವರ್ಷ ಅದಕ್ಕೂ ಪಂಗ್ನಾಮ ಹಾಕಿ ನೀರಿಲ್ದಂಗೆ ಮಾಡಿದ್ದಾರೆ. ಇವತ್ತು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಕಿತ್ತನಾಯ್ಕನಳ್ಳಿಗೆ ಪಂಗ್ನಾಮ, ಚಿಪ್ಟೂರಿಗೆ ಪಂಗ್ನಾಮ, ಗುಬ್ಬಿ ತಾಲೂಕಂತೂ 300 ಪಂಗ್ನಾಮ, ಮತ್ತು ತುಂಗಕೆರೆ ತಾಲೂಕಿನಲ್ಲಿ ಒಂದು 4-5 ಕೆರೆಗಳಲ್ಲಿ ಒಂದು ಸ್ವಲ್ಪ ಅವ್ರು ಬೇಗ ಆದಂಥ ಜನ ಅವ್ರ ಹತ್ತಿರದಲ್ಲಿರ್ತಕ್ಕಂಥ ಭಾಗದಲ್ಲಿರ್ತಕ್ಕಂಥ ಜನಗಳು ಸ್ವಲ್ಪ ಕೊಟ್ಟವನ್ನೇ ರೇವಣ್ಣ. ಮಿಕ್ಕಿದಲ್ಲೆಲ್ಲ ಆಯ್ತು ಅಂತ ಕೇಳ್ಬೋದು. ಅವನು ನಮಗೆ ಇರ್ತಕ್ಕಂಥ ಪಾಲು 24 TMC, ದೇವೇಗೌಡರ ಜಿಲ್ಲೆಗೆ ಇರ್ತಕ್ಕಂಥ ಪಾಲು 16 TMC, ಆದ್ರೆ ಅವ್ರು ಉಪಯೋಗಿಸಿರೋದು ಈ ವರ್ಷ 46 TMC. ಎಲ್ಲೋದ್ರು ನೀರು ಜುಳುಜುಳ ಅಂತವೆ, ಯಾವ ಕೆರೆ ನೋಡಿದ್ರೆಲ್ಲ ತುಂಬ ನಿಂತವೆ, ನಮಗೆ ನೀರು ಕೊಡಲಿಲ್ಲ. ಮಿಕ್ಕಿ ನೀರೇನು ಮಾಡಿದ್ರು, KRS ಬಿಟ್ರು. KRS ತುಂಬಿದ ಮೇಲೆ ಏನಾಯ್ತು, ತಮಿಳ್ನಾಡಿಗೆ ಹೋಗಿ ಸಮುದ್ರಕ್ಕೆ ಹೋಯ್ತು, ಆದ್ರೆ ತುಮಕೂರು ಜಿಲ್ಲೆಗೆ ಬಿಡಲಿಲ್ಲ. ಅವರ ದ್ವೇಷ ತುಮಕೂರು ಮೇಲೆ ಇರ್ತಕ್ಕಂಥದ್ದು ಇಷ್ಟು ಅಷ್ಟೆಲ್ಲ. ಯಾವಾಗಲೂ ಕೂಡ ತುಮಕೂರು ದ್ವೇಷ ಕಾಯ್ತಕ್ಕಂಥ ದೇವೇಗೌಡ ಇವತ್ತು ಇಲ್ಲಿಂದ ಪ್ರಧಾನಿ ಆಗ್ತಕ್ಕಂಥ ಒಂದು ಅಂಬಲ ಇಟ್ಕೊಂಡು ಇವತ್ತು ನಿಮ್ಮ ಪಾರ್ಲಿಮೆಂಟ್ ಸದಸ್ಯರಾಗೋದಕ್ಕೆ ನಿಮ್ಮ ಮತ ಕೇಳ್ತಕ್ಕಂಥ ಬಂದಿರ್ತಕ್ಕಂಥ ಇವರಿಗೆ ನಾಚಿಕೆ ಆಗುತ್ತಿಲ್ಲ. ನೀವು ಕೇಳ್ಬೇಕಾಗ್ತದೆ, ತುಮಕೂರು ಜಿಲ್ಲೆಗೆ ಇಷ್ಟು ಅನ್ಯಾಯ ಮಾಡಿ, ತುಮಕೂರು ಜಿಲ್ಲೆಗೆ ಇಷ್ಟು ಮೋಸ ಮಾಡಿ, ತಗಾತರ ಮಾಡಿ, ಎಲ್ಲ ಮಾಡಿ, ಮತ್ತೆ ಇವತ್ತು ಮತ ಹಾಕಿ ಅಂತ ನಿಮ್ಗೆ ಯಾವ ರೀತಿ ಬಂದಿದ್ದಾರೆ ಇವರಿಗೆ. ಅಲ್ಲೆಲ್ಲೂ ಜಾಗ ಇಲ್ಲ. ಮೊನ್ನೆ ನೋಡಿದ್ರಿ ಪತ್ರಿಕೆನಲ್ಲಿ ನಮ್ಮ ಹೆಣ್ಮಕ್ಳು ಕೂಡ ನೋಡವ್ರೆ ಬಿಕ್ ಬಿಕ್ ಬಿಸ್ಕೊಂಡು ಅಳ್ತಿದ್ರು, ನಾನು ಹೋಗ್ತಾ ಇದ್ದೀನಿ, ಬಿಡ್ತಾ ಇದ್ದೀನಿ ಹಾಸನ ಅಂತ. ಬಿಡ್ತಾ ಇರ್ತಕ್ಕಂಥದ್ದೆಲ್ಲ ಸೊಸೆದಿರ್ ತಗೊಂಡ್ರೆ ಕೈಗೆ ಮಚ್ಚ, ಮಕ್ಕಳು ತಗೊಂಡ್ರೆ ಕೈಗೆ ಮಚ್ಚ, ಏ ಮುದ್ಕ ನೀನ್ ಹೆಡ್ತಿನ ಇರ್ಬೇಕು, ಇಲ್ಲಿ ನಡಿ ನೀನ್ ಆಚೆಕ ನಾವು ನಿಂತ್ಕೋಬೇಕು ಅಂತ ಹೇಳಿದ್ರು. ಅಲ್ಲಿ ಜಾಗ ಸಿಗ್ಲಿಲ್ಲ ಅವ್ರಿಗೆ. ಮಂಡ್ಯ ಪ್ರಯತ್ನ ಮಾಡಿದ್ರು, ಅಲ್ಲಿ ಇನ್ನೊಬ್ಬ ಮೊಮ್ಮಗ ಕೈ ತಗೊಂಡ ಮಚ್ಚ ಅಲ್ಲಿ ಆಗಲಿಲ್ಲ. ಮೈಸೂರಿ ಪ್ರಯತ್ನ ಮಾಡಿದ್ರು, ನಮ್ಮ ಸಿದ್ದರಾಮಯ್ಯನವರು ಮಚ್ಚ ತಗೊಂಡ್ರು, ನಾನು ಆಗ ಕೊಂದ ಹಾಕಿದ್ದೀಯ ರಾಜಕೀಯವಾಗಿ ಮತ್ತೆ ಮೈಸೂರು ಕೇಳ್ತಾ ಇದ್ದೀರಿ ರೆಡಿ ಆಚೆಗೆ ಅಂತ ಹೇಳಿದ್ರು. ಅಲ್ಲಿ ನಮ್ಮ ತುಮಕೂರು ಬೆಂಗಳೂರು ನಾರ್ತ್ ಕೇಳಿದ್ರು ಉತ್ತರಕ್ಕೆ, ಅಲ್ಲಿ ಎಲ್ಲ ಕಾಂಗ್ರೆಸ್ MLAಗಳು ಬಾಂಧಿನಿಗೆ ಮಾಡ್ತೀವಿ ಕಟಿಂಗ್ ಪ್ಲೇಯರ್ ತಗೊಂಡು ಕತ್ತರಿಸ್ತೀವಿ ಅಂತ ಹೇಳಿದ್ರು. ಅದು ಬಿಟ್ರು ಪಾಪ ಇಲ್ಲಾವ 3 ಜನ ಗೆದ್ದವ್ರು ಇಲ್ಲಿ ಹೋಗಿ ಗೆದ್ದವನೇ ಅವನು ನಮ್ಮನು MLA ಪಾಪ ಅವನೆಲ್ಲ ಅಸಹಾಯಕ ಆಗಿರ್ತಕ್ಕಂಥನು. ಸ್ವಾಮಿ ನಾವು ಗೆದ್ದಿ ಬಂದ್ರಿ ಅಂತ ಹೇಳ್ಬಿಟ್ರು ಅಂತ ಬಂದ್ಬಿಟ್ಟವ್ರು. ಇಲ್ಲಿ ಏನೇನು ಕೆಲಸ ಮಾಡೋಣ ಹೇಳ್ಬೇಕು, ನಿಮ್ಮ MLAಗೆ ಬಂದಾರ 1 ಆಯ್ತು, ಏನೇನು ಕೊಟ್ಟವರಪ್ಪ, ನೀರೇನು ಕೊಟ್ಟವ್ರೆ, ಮತ್ತೊಂದು ಏನು ಕೊಟ್ಟವ್ರೆ, ಏನೇನು ಸೌಲಭ್ಯ ಕೊಟ್ಟವ್ರೆ, ಏರಿ ರಾಜಣ್ಣ ಕಾಲದಲ್ಲಿ ಏನೇನು ಸೌಲಭ್ಯ ಸಿಕ್ಕಿತ್ತು ಹೇಳ್ಬೇಕು ನೀವೀಗ. ಆಗ ಕೆಲಸ ಏನಾಯ್ತು,
ಇವಾಗ ಏನಾಯ್ತು ಅಂತಕ್ಕಂಥದ್ದೆಲ್ಲ ಹೇಳ್ಬೇಕಾಗ್ತದೆ ಇವತ್ತು. ಅದಕ್ಕೋಸ್ಕರವಾಗಿ ಇವತ್ತು ದೇವೇಗೌಡರು ಹಿಂದೆ ಗೊತ್ತಿರೋದು ಅನಿತಾ ಕುಮಾರಸ್ವಾಮಿ ಅವ್ರು ಬಂದ್ರು ಇಲ್ಲಿ ಗೆದ್ರು, ಯಾರಾದ್ರೂ ಅವ್ರ ನೋಯ್ ನೋಡಕ್ಕಾಯ್ತನ್ರಿ? ನೀವೆಲ್ಲ ಅವ್ರು ಇರ್ತಕ್ಕಂಥ ಜಾಗಕ್ಕೆ ಹೋಗಕ್ ಪುರ್ಸತ್ತಿತ್ತ ನಿಮ್ಗೆ ಜಾಗ ಕೊಡ್ತಿದ್ರ? ದೇವೇಗೌಡರು ಇವತ್ತು ನಿಮ್ಮನ್ನು ನೋಡಕ್ ಹೋಗ್ಬೇಕಾದ್ರೆ ಆಗಕ್ಕಾಗ್ತದನ್ರಿ? ಏಳು ಸುತ್ತಿನ ಕೋಟೆ ಒಳಗೆ ಪೊಲೀಸ್ ಬಾರೆ ಒಳಗೆ ಇರ್ತಾರೆ, ಅವರು ಪ್ರಧಾನಮಂತ್ರಿ ಆಗಿದ್ದವರು, ಯಾರು ನಿಮ್ಮನ್ನು ಬಿಡ್ತಾರೆ ಅವ್ರು ನೋಡಕ್ ಹೋಗಕ್ಕೆ? ಏನ್ ಅರ್ಜಿತ ಅಂದ್ರೆ ಸೇನಾಕ್ಷನಕ್ ಹೋಗಕ್ಕಾಗ್ತದನ್ರಿ? ನಾನು ಅದು 24 ಗಂಟೆ ಕೂಡ ನಿಮ್ಮ ಮನೆ ಬಾಗಿಲು ಬಾಗಿಲು ಬರ್ತೀನಿ, ನಾನು ನಿಮ್ ಸೇವೆ ಮಾಡಿದ್ದೀನಿ ಸುಮಾರು 32 ವರ್ಷಗಳ ಕಾಲ. ಅದು ಸತತವಾಗಿ ಈ ಕ್ಷೇತ್ರದಲ್ಲಿ ನಾನು ಸೇವೆ ಮಾಡಿರ್ತಕ್ಕಂಥವ್ರ ನಾನೊಬ್ಬ. ನಾನು ಬೆಂಗಳೂರಿನಲ್ಲಿ ಒಂದು ದಿನ ರಾತ್ರಿ ನನ್ನ ಜೀವನದಲ್ಲಿ ಕಳೆದಿಲ್ಲ, ಇಲ್ಲ ಡೆಲ್ಲಿ ಒಳಗೆ ಪಾರ್ಲಿಮೆಂಟ್ ನಡೆಯುವಾಗ ಕಳೆದಿದ್ದೀನಿ, ತುಮಕೂರು ರಾತ್ರಿ 3 ಗಂಟೆ ಆದ್ರೂ ತುಮಕೂರಿಗೆ ಬಂದು ಸೇರಿದ್ದೀನಿ, ಬೆಳಗ್ಗೆ ಜನಗಳು ಸೇವೆ ಮಾಡಿ ಮತ್ತೆ ಹೋಗಿದ್ದೀನಿ. ಅದಕ್ಕೋಸ್ಕರವಾಗಿ ತಾವೆಲ್ಲ ತಮ್ಮ ಅಮೂಲ್ಯವಾದ ಒಂದು ಮತವನ್ನು ಮತ್ತೊಂದು ಸಾರಿ ಕೊಡಿ. ನನ್ನ ಧ್ಯೇಯ ಇಷ್ಟೇ. ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಾದ ವೈ ನಾರಾಯಣಸ್ವಾಮಿ ರವರ ತಂದೆ ಲಿಂಗಪ್ಪನವರ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕಾಗಿ ಶಿರಾದ ಪ್ರವಾಸಿ ಮಂದಿರದಲ್ಲಿ ಇಡಲಾಗಿತ್ತು. ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಾದ ವೈ ನಾರಾಯಣಸ್ವಾಮಿ ರವರ ತಂದೆ ಲಿಂಗಪ್ಪನವರು 89 ವರ್ಷ ದೈವಾಧೀನರಾಗಿದ್ದು ಅವರ ಪಾರ್ಥಿವ ಶರೀರವನ್ನು ಶಿರಾ ಮಾರ್ಗವಾಗಿ ಪರಶುರಾಂಪುರ ತಾಲೂಕಿನ ಪಿ ಮಹದೇವಪುರಕ್ಕೆ ತೆಗೆದುಕೊಂಡು ಹೋಗುವ ವೇಳೆ ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ಕೆಲಕಾಲ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಶಿರಾ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು JMFC ಶಿರಾ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರಾದ CF ಮೊಹಮ್ಮದ್ ಆರಿಫುಲ್ಲಾ, ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು JMFC ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿಗಳಾದ ಧನಲಕ್ಷ್ಮಿ, ಗೌರವಾನ್ವಿತ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು JMFC KB ಗೀತಾ ಕುಂಬಾರ ಹಾಗೂ ವಕೀಲರು ಮಾಲಾರ್ಪಣೆ ಮಾಡುವ ಮೂಲಕ ಅಂತಿಮ ನಮನ ಸಲ್ಲಿಸಿದರು. ವೃತ್ತ ನಿರೀಕ್ಷಕ ರಂಗಶಾಮಯ್ಯ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.